ಮುಹೂರ್ತ ಎನ್ನುವ ಪದ ಮುಹುರ್ ಎನ್ನುವುದರಿಂದ ಬಂದಿದೆ. ಅದರ ಮೂಲ ಇಲ್ಲಿಂದ ಮುಹೂರ್ತ ಅನ್ನುವ ಪದ ಮುಹುರ್ ಎನ್ನುವುದರಿಂದ ಬಂದಿದೆ. ಇದರ ಅರ್ಥ ಮತ್ತೆ ಮತ್ತೆ ಪುನಃ ಪುನಃ ಅಲ್ಪಕಾಲ ಅಥವಾ ಕ್ಷಣ ಅಂತ. ಅಂದ್ರೆ ಪುನಃ 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 ಆಗೋದು. ನೀವೇನಾದ್ರೂ ಮದುವೆ ಮುಹೂರ್ತ ಸರಿ ಕೊಡದೇ ಇದ್ರೆ ಅವನು ತಿರ್ಗಾ ತಿರ್ಗಾ ಮದುವೆ ಮಾಡ್ಕೊತಾ ಇರ್ತಾನೆ ಅಂತ, ಹಂಗಿದ್ರೆ ಪರವಾಗಿಲ್ಲ ಅಂತ ಕೇಳಿದ್ರು. ಪುನಃ ಪುನಃ ಮದುವೆ ಆಗೋದಾಗ್ಲಿ ಅಥವಾ ಯಾವುದೇ ಒಂದು ಒಳ್ಳೆ ಕೆಲಸವನ್ನ ಮತ್ತೆ ಮತ್ತೆ ಮಾಡೋಕೆ ಮುಹೂರ್ತ ಅಂದ್ರೇನು ಪುನಃ ಪುನಃ ಆಗೋದು ಅಂತ. ಹಾಗಾಗಿ ಅದು ನೋಡ್ಕೋಬೇಕು. ಇದರ ಅರ್ಥ ಮತ್ತೆ ಮತ್ತೆ ಪುನಃ ಪುನಃ ಅಲ್ಪಕಾಲ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇದು ಅವಾಗ ನೋಡಿದ್ವಿ ಮುಹೂರ್ತದ ಅವಧಿ ಸಾಧಾರಣವಾಗಿ 48 ನಿಮಿಷಗಳು. ಅದು ಮುಹೂರ್ತ ಕಾಲಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಚಾರ ಇಷ್ಟು ಲೆಕ್ಕ ಮಾಡ್ಕೊಂಡು ಬಂದು ಕೊನೆಗೆ 48 ನಿಮಿಷಗಳಿಗೆ ಬರ್ತಾರೆ. ಆ 48 ನಿಮಿಷಗಳನ್ನ ಒಂದು ಮುಹೂರ್ತ ತಗೊಂಡು ಅದನ್ನ ರಾತ್ರಿ ಒಂದು ದಿನದಲ್ಲಿ 30 ಮುಹೂರ್ತ, ಬೆಳಗ್ಗೆ 15, ರಾತ್ರಿ 15, ಬೆಳಗ್ಗೆ 15 ಯಾವುದು ಅಂತ, ರಾತ್ರಿ 15 ಯಾವುದು ಅಂತ ಇಲ್ಲಿದೆ. ರಾತ್ರಿ ಮುಹೂರ್ತಗಳು ನೋಡಿ, ಗಿರೀಶ, ಅಜಿಪಾದ, ಅಹಿಬುದ್ಯ, ಪೂಜಾ, ಇವು ರಾತ್ರಿ ಮುಹೂರ್ತಗಳು. ಮುಹೂರ್ತ ಅಂತಕ್ಕಂಥದ್ದು ಇವಾಗ ಅದು ಕಾಲವನ್ನು ಅಳೆಯುವ ಒಂದು ಸಾಧನ ಅಂತ ಹೆಸರಾಗಿದೆ ಇವಾಗ ಸದ್ಯಕ್ಕೆ. ಸಂವತ್ಸರಗಳು 60. ಈ 60 ಸಂವತ್ಸರಗಳನ್ನ ಅಲ್ಲಿ 4 ಮಕ್ಕಳು ಅಂತ ಹೇಳ್ತಾರೆ. ಮೊದಲ 20 ಸಂವತ್ಸರ ಬ್ರಹ್ಮವಿಂಶತಿ ಸಂವತ್ಸರ ಅಂತ ಹೆಸರು. ಇದು ಉತ್ತಮವಾಗಿರತಕ್ಕಂಥ ಸಂವತ್ಸರ. ನಂತರದ 20 ಸಂವತ್ಸರಗಳು ಅದು ವಿಷ್ಣುವಿಂಶತಿ ಸಂವತ್ಸರ, ಅದು ಮಧ್ಯಮವಾಗಿರತಕ್ಕಂಥದ್ದು. ನಂತರದ ಕೊನೆಯ 20 ಸಂವತ್ಸರಗಳು ರುದ್ರವಿಂಶತಿ ಸಂವತ್ಸರ, ಅದು ಅಧಮಾ ಅಂತ ಹೆಸರು. ಅಂದರೆ ಒಟ್ಟು 60. 60ರಲ್ಲಿ ಮೊದಲು ಉತ್ತಮ, ಎರಡನೇದು ಮಧ್ಯಮ, ಮೂರನೆಯದು 20 ಸಂವತ್ಸರಗಳು ಅಧಮಾ ಸಂವತ್ಸರ. ಇನ್ನು ಮುಂದಕ್ಕೆ ಹೋದರೆ ಮನುಷ್ಯ ಹುಟ್ಟಿದಾಗ ಕರ್ಮಗಳು 3, ಅಂದರೆ ಅವನು ಮಾಡಿರ್ತಕ್ಕಂತಹ ಕರ್ಮದ ಮೇಲೆ ಅವನ ಮುಹೂರ್ತ ನಾವು ಕೊಡಬೇಕಾಗತ್ತೆ. ನಾವು ಕೊಡ್ಲಿಕ್ಕೆ ಹೋದರೂ ಅವ್ರು ಆಗಲ್ಲ. ನಾವೇನಾದರೂ ಅವನ ಮುಹೂರ್ತವನ್ನು ಕೊಟ್ಟರೆ ಯಾವುದೋ ಕಾರಣಕ್ಕೆ ಅದು ಅವರು ಬದಲಾಯಿಸ್ಬಿಡ್ತಾರೆ. ಯಾವುದೋ ಮನೆಯಲ್ಲಿ ಏನೋ ಕಮ್ಮಿ ಆಯಿತು ಅಥವಾ ಎಲ್ಲ ಹೊರಗಡೆ ಹೋಗ್ತೀವಿ. ಯಾವುದೋ ಕಾರಣಾಂತರಗಳಿಂದ ನಾವು ಕೊಟ್ಟಿರ್ತಕ್ಕಂಥ ಮುಹೂರ್ತವನ್ನು ಅವ್ರ ಕೈಯಲ್ಲಿ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಕರ್ಮ ಅಂತ ಹೆಸರು. ಕರ್ಮ ಇದ್ರೆ ಮಾತ್ರ ಅವನು ಮುಹೂರ್ತವನ್ನು ಮಾಡುತ್ತಾನೆ, ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ. ಕರ್ಮ ಅಂದರೆ ನಮಗೆ ಕರ್ಮಗಳು 3. ಎಷ್ಟು? 3 ಕರ್ಮಗಳು. ಅದು ಪ್ರಾರಬ್ಧ, ಸಂಚಿತ, ಆಗಾಮಿ ಅಂತ 3 ರೀತಿಯಾಗಿರ್ತಕ್ಕಂಥ ಕರ್ಮ ಇರ್ತದೆ. ದೈವಾಗಿರೋದ್ರಿಂದ ಮುಂದೆ ಮುಂದೆ ಬೇಗ ಬೇಗ ಹೋಗ್ತೀನಿ. ಇನ್ನು ಆ ಕರ್ಮಗಳಿಗೆ ಅನುಗುಣವಾಗಿ 3 ರೀತಿ ಕರ್ಮ ಫಲ ಇರ್ತದೆ. ದೃಢ ಕರ್ಮ, ಅದೃಢ ಕರ್ಮ, ಈ ರೀತಿಯಾಗಿ 2 ಕರ್ಮಗಳನ್ನು ಹೇಳ್ತಾ ಹೋಗ್ತಾನೆ. ಆ ಮುಂದಕ್ಕೆ ಡೀಟೇಲ್ ಪ್ರಕಾರ ಮುಂದಕ್ಕೆ ಹೋಗ್ಬಿಡ್ಲ, ಬೇಗ ಬೇಗ ಹೋಗ್ಲ ಮುಂದೆ ಮುಂದಕ್ಕೆ ಹೋಗ್ಲಾ. ಸರಿ, ಇನ್ನೊಂದು ಕರ್ಮ ಸಿದ್ಧಾಂತ, ಮಾಸಿಕ ಕರ್ಮ ಅಂತ ಅದನ್ನ ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ವಾಚಿಕ ಕರ್ಮ ಅಂತ, ಇದು ಇದ್ಯಾಕೆ ಹೇಳ್ತೀನಿ ಅಂದ್ರೆ ಪ್ರತಿಯೊಬ್ಬನು ಕೂಡ ಕರ್ಮದ ಮೇಲೆ ನಿಂತಿರ್ತಾನೆ ಅಂತ. ಯಾರು ಕರ್ಮವನ್ನು ನಿಂತಿರ್ತಾನೋ, ಯಾರು ಯೋಗ್ಯ ಅಂದ್ರೆ, ಯಾರು ಕರ್ಮವನ್ನು ಯಾವುದೇ ಕರ್ಮವನ್ನು ಮಾಡಿದ್ರು ಕೂಡ ಇದು ನನ್ನಿಂದ ಇಲ್ಲ, ನನ್ನಿಂದ ಆಗಿದ್ದಲ್ಲ ಅಂತ ಯಾರು ಅನ್ಕೋತಾನೋ ಅವನೇ ಉತ್ತಮ ಅಂತ. ಯಾಕೆ ಅಂದ್ರೆ ಒಂದು ನಿರ್ಜೀವ ವಸ್ತು, ಒಂದು ನಿರ್ಜೀವ ವಸ್ತು ಇರುತ್ತಲ್ಲ, ಆ ನಿರ್ಜೀವ ವಸ್ತುಗಿಂತ ಉತ್ತಮ ಆಗಿರೋವನು ಜೀವ ಇರತಕ್ಕಂಥವನು ಅಂತ. ಜೀವ ಇರತಕ್ಕಂಥ ಉತ್ತಮವಾಗಿರ್ತಕ್ಕಂಥವನು, ಆ ಜೀವಕ್ಕಿಂತ ಉತ್ತಮವಾಗಿರ್ತಕ್ಕಂಥವನು ಪ್ರಾಣ ಇರತಕ್ಕಂಥವನು ಅಂತ. ಪ್ರಾಣಕ್ಕಿಂತ ಉತ್ತಮವಾಗಿರ್ತಕ್ಕಂಥವನು ಜ್ಞಾನ ಇರತಕ್ಕಂಥವನು ಅಂತ. ಜ್ಞಾನಕ್ಕಿಂತ ಉತ್ತಮವಾಗಿರ್ತಕ್ಕಂಥವನು ಜ್ಞಾನೇಂದ್ರಿಯ ಇರತಕ್ಕಂಥವನು ಅಂತ. ಇಂದ್ರಿಯಗಳಿರ್ತಕ್ಕಂಥವನು, ಇಂದ್ರಿಯಗಳಿರ್ತಕ್ಕಂಥ ಉತ್ತಮ ಯಾವುದು? ಮೊದಲು ಸ್ಪರ್ಶ ಯಾರಿಗಿರ್ತದೋ ಅವನು ಹೆಚ್ಚು ದೊಡ್ಡವನು. ಸ್ಪರ್ಶ ಯಾರು ಸಸಿ ಇರ್ತವಲ್ಲ, ಈ ಕೆಲವು ಗಿಡಗಳು ಮುಟ್ಟಿದ್ರೆ ಅವು ಸರಗೋಗ್ತವೆ, ಕೆಲವು ಗಿಡಗಳು ಮುಟ್ಟಿದ್ರೆ ಮುಚ್ಕೋತವೆ. ಆ ಗಿಡಗಳು ಉತ್ತಮ ಅಂತ, ಅವು ದೊಡ್ಡ ಮಟ್ಟದಲ್ಲಿ ಇರ್ತವೆ, ಗೌರವ ಅದು ಅಂತ. ಆ ಸ್ಪರ್ಶ ಆದ ಮೇಲೆ ರಸ ಅಂತ, ಯಾವುದರಲ್ಲಿ ಹಾಲು ರಸ ಬರ್ತದೋ ಆ ರಸ ಆಗ್ತದೆ, ರಸ ಇರ್ತದೆ. ರಸಕ್ಕಿಂತ ರೂಪದಲ್ಲಿ ಬಹಳ ವಿಶೇಷ ಆಗ್ತದೆ, ರೂಪ ಇರ್ತದಲ್ಲ, ರೂಪ ಅಂದ್ರೆ ಗಂಧ. ಇನ್ನೊಂದು ಗಂಧ, ಗಂಧಕ್ಕಿಂತ ದೊಡ್ಡದು ರೂಪ. ರೂಪಕ್ಕೆ ಯಾವ್ದಿರುತ್ತೆ? ರೂಪ ಅನ್ನೋದು ಹಾವಿಗಿರುತ್ತೆ, ಈ ಸ್ವರೂಪ ಅನ್ನೋದು ಕಾಗೆಗಿರುತ್ತೆ ಅಂತ. ಕಾಗೆಗೆ ಮಾತ್ರ ರೂಪ ಗೊತ್ತಾಗುತ್ತೆ, ರೂಪ ದೊಡ್ಡದು. ಶಬ್ದ ಫಸ್ಟ್ ಯಾವುದು? ಸ್ಪರ್ಶ. ಸ್ಪರ್ಶ ಆದ್ಮೇಲೆ ರಸ, ರಸ ಆದ್ಮೇಲೆ ಗಂಧ, ಗಂಧ ಆದ್ಮೇಲೆ ಶಬ್ದ. ಶಬ್ದದಲ್ಲಿ ಯಾವುದು? ಸರ್ಪ. ಸರ್ಪ ಅಂತಕ್ಕಂಥ ಸರ್ಪ ಶಬ್ದ ಜ್ಞಾನ ತುಂಬ ಇರುತ್ತೆ, ಅದಕ್ಕೆ ಕಿವಿನೇ ಇಲ್ಲ, ಆದ್ರೂ ಶಬ್ದ ಜ್ಞಾನ ಇರುತ್ತೆ, ಅದು ತುಂಬ ದೊಡ್ಡದು. ಶಬ್ದಕ್ಕಿಂತ ರೂಪ, ಅದು ಕಾಗೆ. ಕಾಗೆಗಿಂತ 2 ಹಲ್ಲಿರ್ತವಲ್ಲ, 2 ಜೋಡಿ ಹಲ್ಲಿರ್ತವಲ್ಲ ಪ್ರಾಣಿಗಳು, ಅವರು ದೊಡ್ಡವರು ಅಂತ ಕರೀತಾರೆ. ಆ 2 ಹಲ್ಲುಗಳಿಗಿಂತ, 2 ಸಾಲು ಹಲ್ಲಿಗಿಂತ ಯಾರು 4 ಕಾಲು ನಡೀತಾರೋ ಅವ್ರಿಗೂ ದೊಡ್ಡವರು ಅಂತ. ಆ 4 ಕಾಲಲ್ಲಿ ಇರೋರಿಗಿಂತ 2 ಕಾಲು ಇರೋರು ಇನ್ನೂ ದೊಡ್ಡವರು ಅಂತ. ಆ 2 ಕಾಲು ಇರೋರಿಗಿಂತನೂ ಯಾರು ವೇದವನ್ನು ಓದಿರ್ತಾನೋ ಅವ್ನು ದೊಡ್ಡವನು ಅಂತ. ಯಾರು ವೇದಗಳಿಗಿಂತ ಮೀಮಾಂಸವನ್ನು ಓದಿರ್ತಾನೋ ಅವ್ನು ಇನ್ನೂ ದೊಡ್ಡವನು ಅಂತ.
ಮೀಮಾಂಸಕ್ಕಿಂತ ಯಾರು ದೊಡ್ಡವರು ಅಂತಂದ್ರೆ ಓದಿರ್ತಾರೆ ಅಂತಂದ್ರೆ ಯಾರು ಏನು ಕರ್ಮವನ್ನು ಮಾಡಿದ್ರೆ ನನ್ನದೆಲ್ಲ ಭಗವಂತದ್ದು ಅಂತ ಮಾಡ್ತಾನೋ ಅವನೇ ದೊಡ್ಡವನು. ಹಂಗಾಗಿ ಏನು ಮಾಡಿದ್ರು ಕೂಡ ಭಗವಂತನ ಮೇಲೆ ಆಗಿ ಮಾಡಬೇಕು. ಅದಕ್ಕೆ ಇಲ್ಲಿ ಕರ್ಮ ಬಹಳ ಇಂಪಾರ್ಟೆಂಟ್ ಅಂತ.